ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ನಾನು ನವಿತಾ ಜೈನ್. ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಎಲ್ಲ ಪಕ್ಷಗಳು, ಎಲ್ಲ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಾವು ಗೆಲ್ಲಲೇಬೇಕು ಅಂತ ಪಣತೊಟ್ಟಿರುವಂತಹ ಅಭ್ಯರ್ಥಿಗಳು ನಾನಾ ಕಸರತ್ತನ್ನು ಮಾಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಹೈ ವೋಲ್ಟೇಜ್ ಕ್ಷೇತ್ರ ಅನ್ನಿಸಿಕೊಂಡಿರುವಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ನಾನಾ ಕಸರತ್ತನ್ನು ಮಾಡುತ್ತಿದ್ದಾರೆ. ಹಾಗಾದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಗೀತಾ ಶಿವರಾಜ್ ಕುಮಾರ್ ಯಾವ ರೀತಿಯಾಗಿ ಪ್ರಚಾರ ಮಾಡ್ತಿದ್ದಾರೆ, ಅವರ ದಿನಚರಿ ಯಾವ ರೀತಿಯಾಗಿರುತ್ತೆ, ಈ ಹಿಂದೆ ಬೇರೆ ಪಕ್ಷದಿಂದ ಅಂದರೆ JDS ಪಕ್ಷದಿಂದ ಕಣಕ್ಕಿಳಿದಿದ್ದರು ಆದರೆ ಸೋಲು ಅನುಭವಿಸಿದ್ರು, ಈ ಸಲ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ, ಹಾಗಾದರೆ ಈ ಸಲದ ಲೆಕ್ಕಾಚಾರಗಳೇನು, ಜನರ ಮನಸ್ಸನ್ನು ಗೆಲ್ಲುವಂತಹ ಪ್ರಯತ್ನ ಯಾವ ರೀತಿಯಾಗಿ ಮಾಡ್ತಿದ್ದಾರೆ, ಅವರ ಇಡೀ ಲೈಫ್ ಸ್ಟೈಲ್ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ತಾನು ರಾಜಕೀಯಕ್ಕೆ ಬರುವಂತಹ ಮನಸ್ಸು ಮಾಡಿದರು, ಇವೆಲ್ಲದರ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಹೋಗ್ತೀನಿ. ನಾನೇ ನಾಯಕಿ ವಿತ್ ಗೀತಾ ಶಿವರಾಜ್ ಕುಮಾರ್. ನಾನೇ ನಾಯಕಿಯಲ್ಲಿ ಇವತ್ತಿನ ನಮ್ಮ ನಾಯಕಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಗೀತಾ ಶಿವರಾಜ್ ಕುಮಾರ್ ಅವರು. ಆಗಲೇ ನಾನು ಹೇಳ್ತಾ ಇದ್ದೆ, ಗೀತಾ ಶಿವರಾಜ್ ಕುಮಾರ್ ಅವರು ಹುಟ್ಟಿದ್ದೇ ಒಂದು ಪಾಲಿಟಿಕ್ಸ್ ಫ್ಯಾಮಿಲಿಯಲ್ಲಿ, ಅವರ ರಕ್ತದಲ್ಲೇ ರಾಜಕಾರಣ ಇದೆ. ಆದರೆ 2014 JDS ಪಕ್ಷದಿಂದ ತನ್ನ ರಾಜಕೀಯ ಜೀವನವನ್ನು ಆರಂಭ ಮಾಡಿದರೂ ಕೂಡ ಈಗ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ತಾನು ಗೆಲ್ಲುವಂತಹ ಛಲವನ್ನು ಹೊಂದಿದ್ದಾರೆ. ಹಾಗಾದರೆ ಎಲ್ಲೆಲ್ಲಿ ಇವತ್ತು ಪ್ರಚಾರ ಮಾಡ್ತಾರೆ, ದಿನಚರಿ ಹೇಗಿರುತ್ತೆ, ಇಡೀ ಬಾಲ್ಯ ಹೇಗೆ ಕಳೆದ್ರು, ಅವರ ಲೈಫ್ ಸ್ಟೈಲ್ ಯಾವ ರೀತಿಯಾಗಿದೆ, ಜನರ ಜೊತೆ ಹೇಗೆ ಒಡನಾಟವನ್ನು ಹೊಂದಿದ್ದಾರೆ, ಅವರಿಗೆ ಶಕ್ತಿಯಾಗಿರೋದು ಶಿವರಾಜ್ ಕುಮಾರ್ ಅವರು. ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ಅಲ್ಲಿ ಎಲ್ಲ ಕಡೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಹೋಗಿ ತನ್ನ ತಾನು ಹೆಂಡತಿಗೆ ಹೇಗೆ ಒಂದು ಸಹಕಾರಿಯಾಗಿ ಬೆಂಬಲವನ್ನು ಕೊಟ್ಟು ಅವರ ಜೊತೆಗೆ ಯಾವಾಗಲೂ ನಿಲ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಇವತ್ತಿನ ನಮ್ಮ ನಾಯಕಿ ಗೀತಾ ಶಿವರಾಜ್ ಕುಮಾರ್ ಅವರು. ನಮಸ್ತೆ, ಗುಡ್ ಮಾರ್ನಿಂಗ್, ಹೇಗಿದ್ದೀರಿ? ಫೈನ್ ಫೈನ್, ಚೆನ್ನಾಗಿದ್ದೀನಿ. ಈಗಾಗಲೇ 8 ವಿಧಾನಸಭಾ ಕ್ಷೇತ್ರಗಳಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ, ಹೇಗೆ ಅನ್ನಿಸ್ತಾ ಇದೆ, ಪ್ರಚಾರ ಯಾವ ರೀತಿಯಾಗಿ ಆರಂಭ ಆಗಿದೆ? ನಾವು ಭದ್ರಾವತಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ, 3 weeks ಆಯಿತು ಇವಾಗ ಇಲ್ಲಿ ಬಂದು. ಎಲ್ಲ ಕಾನ್ಸ್ಟಿ ಇನ್ಕ್ಲೂಡಿಂಗ್ ಬೈಂದೂರು ಎಲ್ಲ ಕಡೆ ಸುಮಾರು ಮಾಡಿದ್ದೀವಿ ಈಗ, ಬಟ್ ಇನ್ನೂ ಸ್ವಲ್ಪ ಇದೆ, ಅದನ್ನೆಲ್ಲ ಇವಾಗ ಕವರ್ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಓಕೆ, ನಾನು ನೋಡಿದೆ ನಿನ್ನೆ ಕೂಡ ಮಧ್ಯರಾತ್ರಿ 2 ಆಯಿತು ನೀವು ಸಾಗರಕ್ಕೆ ಇಲ್ಲಿ ಬರುವಂತಹ ಸಂದರ್ಭದಲ್ಲಿ, ಇವತ್ತು ಸಾಗರದಲ್ಲಿ ಪ್ರಚಾರ ಮಾಡ್ತಿದ್ದೀರಿ, ಹೇಗೆ ಲೈಫ್ ಸ್ಟೈಲ್ ಹೇಗಾಗ್ತಿದೆ, ಮೊದಲು ಹೇಗಿತ್ತು ನಿಮ್ಮ ಲೈಫ್ ಸ್ಟೈಲ್? ಏನು ಇಲ್ಲಿ ಅಂದರೆ ಇವಾಗ ಎಲೆಕ್ಷನ್ಗೆ ಇಷ್ಟೇ ದಿನ ಅಂತ ಒಂದು ಟೈಮ್ ಇರುತ್ತೆ, ಬೇರೆ ಕಡೆ ಮಾಡಬೇಕು, ಶಕ್ತಿಧಾಮ ವರ್ಕ್ ಮಾಡಬೇಕು, ಅದಕ್ಕೆ ಟೈಮ್ ಅಂತ ಇಲ್ಲ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾ ಇದ್ವಿ. ಬಟ್ ಹಿಯರ್ ಇಲ್ಲಿ ಎಲ್ಲನೂ ಇಷ್ಟೊಂದು ದೂರ ದೂರ ಇರೋ ಕಾನ್ಸ್ಟಿಟ್ಯೂಯೆನ್ಸ್ ಎಲ್ಲ ಕವರ್ ಮಾಡಬೇಕಾಗಿಲ್ಲ, ಬೇಗ ಹೊರಡ್ತೀವಿ ಆ್ಯಂಡ್ ಟ್ರಾವೆಲಿಂಗ್ ಟೈಮ್ ಇದ್ದೇ ಇರುತ್ತೆ, ಸೊ ಒಂದೊಂದು ಸರಿ ಲೇಟ್ ಆಗುತ್ತೆ ವಾಪಸ್ ಬರೋದು. ಓಕೆ, ಸಿನಿಮಾ ಅಂತ ಹೇಳಿ ಬಂದಾಗ ಅದರದೊಂದು ಪ್ಯಾಟರ್ನೇ ಬೇರೆ, ರಾಜಕಾರಣ ಅಂತ ಹೇಳಿ ಬಂದಾಗ ಅದರೊಂದು ಪ್ಯಾಟರ್ನೇ ಬೇರೆ. ಸೊ ನಿಮಗೆ ಈಗ ಇದು ಯಾವ ರೀತಿಯಾಗಿ ಸ್ವಲ್ಪ ಚೇಂಜ್ ಅಂತ ಅನಿಸುತ್ತೆ? ಚೇಂಜ್ ಅಂತ ನನಗೇನು ಅನಿಸಲ್ಲ, ಬಿಕಾಸ್ ಐ ಬೀನ್ ಸೀಯಿಂಗ್ ಇಟ್ ಆಲ್ವೇಸ್. ಅಪ್ಪನ ಕಾಲಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೀನಿ, ಅದರಲ್ಲೇ ಬೆಳೆದಿರೋದು. ಸೊ ನಂಗೆ ಅದೇನು ಡಿಫ್ರೆಂಟ್ ಅಂತ ಅನಿಸಲ್ಲ. ಬಟ್ ಸ್ವಲ್ಪ ಅದೇ ಆಗಲೇ ಹೇಳ್ದಂಗೆ ತುಂಬ ಇಷ್ಟೇ ದಿನ ಅಂತಿರೋದ್ರಿಂದ ನಾವು ಕ್ಯಾಂಪೇನ್ ಮಾಡೋಕ್ಕೆ, ಸೊ ವಿ ಆರ್ ಟ್ರೈಯಿಂಗ್ ಟು ಕವರ್ ಇಟ್. ಸೊ ಸ್ವಲ್ಪ ಬ್ಯುಸಿ ಆಗಿದ್ದೀವಿ ಅಷ್ಟೇ. ನಾವು ಈಗ ಜಾಸ್ತಿ ಪಾಲಿಟಿಕ್ಸ್ ಮಾತಾಡಲ್ಲ ಮೇಡಮ್, ಲೈಫ್ ಸ್ಟೈಲ್ ಹೇಗಿದೆ, ಅವ್ರು ಹೇಗಿದ್ರು, ಯಾವ ರೀತಿಯಾಗಿ ಈಗ ಚೇಂಜಸ್ ಆಗಿದೆ ಅನ್ನೋದನ್ನು ಸ್ವಲ್ಪ ಮಾತನಾಡ್ತಾ ಹೋಗೋಣ. ಮೇಡಮ್, ಮೊದಲು ನಿಮ್ಮ ಲೈಫ್ ಸ್ಟೈಲ್ ಹೇಗಿತ್ತು, ದಿನಾಲು ಎಷ್ಟು ಗಂಟೆಗೆ ಹೇಳ್ತಾ ಇದ್ರಿ, ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ರ, ಈಗ ಅದಕ್ಕೆ ಸಮಯ ಸಿಗ್ತಾ ಇದೆಯಾ? ಪೂಜೆ ಅಂದರೆ ಮನೇಲಿದ್ದಾಗ ಮಾಡ್ತೀವಿ, ಇಲ್ಲಾಂದರೆ ಏನಾಗುತ್ತೆ, ಹೋದ ಕಡೆ ಎಲ್ಲ ಅಲ್ಲಿ ಅಲ್ಲಿ ಗ್ರಾಮಸ್ಥರು ಅಲ್ಲಿ ಟೆಂಪಲಿಗೆ ಕರ್ಕೊಂಡು ಹೋಗೇ ಹೋಗ್ತಾರೆ. ಮನೇಲಂದರೆ ದಿನ ಬೆಳಗ್ಗೆ ಎದ್ದೇಳ್ತೀವಿ, ಪೂಜೆ ಮಾಡ್ತೀವಿ, ಬ್ರೇಕ್ ನಾರ್ಮಲಿ ಎಷ್ಟೊತ್ತಿಗೆ ಹೇಳ್ತೀರಿ? ನೊ ಐ ಆಮ್ ಯೂಶ್ವಲಿ ರೆಡಿ ಬೈ 6:30. ಓಕೆ, ಹಾಂ, ನಾನು ಐ ಆಮ್ ವೆರಿ ಅಪ್ ವೆರಿ ಅರ್ಲಿ. ಅವ್ರು ವಾಕ್ ಹೋಗೋ ಟೈಮ್ ಒಳಗೆ ನಾನು ಇದನ್ನ ರೆಡಿ ಆಗಿರ್ತೀನಿ. ಯೂಶ್ವಲಿ 6-10 ಇಸ್ ಮೈ ಪ್ರೈವೇಟ್ ಟೈಮ್ ಇನ್ ದ ಕಿಚನ್ ಫಾರ್ ಬೇಕಿಂಗ್, ಕುಕಿಂಗ್, ಎವ್ರಿಥಿಂಗ್ ಎಲ್ಸ್ ಕಮ್ಸ್ ಆಫ್ಟರ್ ದಟ್ ಟೆನ್, ಆಫ್ಟರ್ 10:00. ಆಮೇಲೆ ಇನ್ನು ಶಕ್ತಿಧಾಮದಲ್ಲಿದ್ದಾಗ ದೇರ್ ಇಸ್ ನೋ ಟೈಮ್, ಓನ್ಲಿ ಅಲ್ಲಿ ಬೆಳಗ್ಗೆ ಹೋದರೆ ನಾನು ರಾತ್ರಿನೇ ಬರೋದು ಅಲ್ಲಿಂದ. ಸೊ ಇಟ್ಸ್ ಲೈಕ್ ದಟ್ ಮೈ ಲೈಫ್ ಸ್ಟೈಲ್ ಇಸ್ ಜಸ್ಟ್ ದಿಸ್. ನೀವು ನಿಮಗೆ ಎಂತ ಟೈಮ್ ಕೊಡ್ತೀರಾ, ವಾಕ್ ಮಾಡೋದು, ಯೋಗ ಮಾಡೋದು ಅಥವಾ ಜಿಮ್ಗೆ ಹೋಗೋದು ಆ ಥರ? ಇಲ್ಲ, ಯೋಗ ಜಿಮ್ ಎಲ್ಲ ಇಲ್ಲ, ವಾಕ್ ಮಾಡ್ತೀನಿ. ವಾಕ್ ಮಾಡ್ತೀರಿ, ನಾರ್ಮಲ್ ಆಗಿ. ಎಷ್ಟೊತ್ತಿಗೆ ಮಾಡ್ತೀರಿ? ಯೂಶ್ವಲಿ ಇಟ್ಸ್ ಇನ್ ದ ಮಾರ್ನಿಂಗ್ ಆರ್ ಇನ್ ದ ಈವ್ನಿಂಗ್. ಓಕೆ, ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರಿ, ಸೊ ನೀವೇ ಅಡುಗೆ ಮಾಡಿ ಶಿವಣ್ಣಂಗೆ ಬಡಿಸ್ತೀರಾ? ಆಲ್ವೇಸ್, ಯಾವಾಗಲೂ ಮಾಡಿದ್ದೀನಿ. ಓಕೆ, ಅವ್ರು ತಿನ್ನೋದು ಕಮ್ಮಿ,
ಸೊ ಅವ್ರ ಜೊತೆಗಿರೋರು ಬೇರೆಯವ್ರಿಗೆ ಯಾವ್ದು ತುಂಬಾ ಚೆನ್ನಾಗಿ ಮಾಡೋದು ಅಡುಗೆ ಶಿವಣ್ಣಂಗೆ ಕೇಳ್ತೀನಿ, ಆದ್ರೆ ಅದಕ್ಕಿಂತ ನಿಮ್ಗೆ ಯಾವ್ದು ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ? ನಾನು ಎಲ್ಲ ಚೆನ್ನಾಗಿ ಮಾಡ್ತೀನಿ. ನಾವು ಹಾಗಾದ್ರೆ ಇನ್ನೊಂದ್ಸಲ ಇವರ ಕೈರುಚಿ ತಿನ್ಲೇಬೇಕು ಶಿವಣ್ಣ. ಯಾವ್ದು ತುಂಬಾ ಚೆನ್ನಾಗಿ ಅಡುಗೆ ಮಾಡೋದು ಅಂದರೆ, ಅವರು ಅಪ್ಪಾಜಿಗೆ ಯಾವಾಗಲೂ ಅಷ್ಟೇ ಬಿರಿಯಾನಿ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಯಾವಾಗ ಹೋದ್ರು ಯಾರೇ ಮನೆಗೆ ಹೋದ್ರು ಊಟ ಬಿರಿಯಾನಿ ತಿಂದ್ಬಿಟ್ಟು ಥರ ಏನೇ ಮಾಡಿದ್ರು ಬಿರಿಯಾನಿ ಚೆನ್ನಾಗಿತ್ತು. ಆದರೆ ನನ್ನ ಸೊಸೆ ಮಾಡ್ತಾರೆ ರೀ, ನೀವು ಒಂದ್ಸರಿ ಬನ್ನಿ, ಅವ್ರು ದೊಡ್ಡ ಸೊಸೆ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಕೈಯಲ್ಲಿ ಬಿರಿಯಾನಿ ತಿನ್ಬೇಕು ನೀವು, ಏನು ಅದು ಎಷ್ಟೊತ್ತಾದರೂ ಅದು ಘಮ ಘಮ ಅಂತ ಸ್ಮೆಲ್ ಮಾಡೋದು ಘಮ ಘಮ ಅಂತ ಇರುತ್ತೆ. ಅದು ಅವ್ರು ಹೇಳೋ ರೀತಿ ಇದೆಯಲ್ಲ, ನನಗೆ ಬಿರಿಯಾನಿ ಅವ್ರು ಮಾಡೋ ಬಿರಿಯಾನಿ ತುಂಬ ಇಷ್ಟ. ಆಮೇಲೆ ಬೇಕಿಂಗ್ಲಿ ಆಲ್ಮೋಸ್ಟ್ ಕೇಕ್ಸು ಡೆಸರ್ಟ್ಸ್ ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಇವಾಗ ಅವ್ರು ಏನಂತಾರೆ, ಅವರು ಶಕ್ತಿಧಾಮ ಮಕ್ಕಳನ್ನ ಟ್ರೈನ್ ಮಾಡ್ತಾ ಇದ್ದಾರೆ. ಓಕೆ, ಬಿಕಾಸ್ ಒಂದು ಸ್ಕಿಲ್ ಇರುತ್ತೆ ಅವ್ರಿಗೆ. ಆ್ಯಂಡ್ ಒಂದು ಏಂಜಲ್ಸ್ ಅಂತ ಕಂಪನಿ ಒಂದು ಓಪನ್ ಮಾಡ್ತಾ ಇದ್ದೀನಿ ನಮ್ಮ ಪಾಪ. ಇಟ್ ಇಸ್ ಓನ್ಲಿ ಫಾರ್ ದಿಸ್ ಒನ್. ಆಮೇಲೆ ಅದರಲ್ಲಿ ಕೇಕ್ಸ್ ಒಂದು 300 ಟೈಪ್ ಕೇಕ್ ಮಾಡ್ತಾರೆ, ಡೆಸರ್ಟ್ಸ್ ಮಾಡ್ತಾರೆ, ಒಂದು 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 100-150 ಟೈಪ್ಸ್ ಡೆಸರ್ಟ್ಸ್ ಮಾಡ್ತಾರೆ. ಆ್ಯಂಡ್ ಸ್ಮಾಲ್ ಚಾಟ್ಸ್ ಥರ ಮಾಡ್ತಾರೆ. ಐ ಥಿಂಕ್ ಶಿ ಈಸ್ ಗುಡ್ ಅಟ್ ಎವ್ರಿಥಿಂಗ್. ಅಂದರೆ ಆ ಇಂಟ್ರೆಸ್ಟ್ ಇದೆ, ಅಂದರೆ ಮಕ್ಕಳು ನೋಡ್ಕೊಳ್ಳೋ ರೀತಿ ಇರ್ಬೋದು, ಎವ್ರಿಥಿಂಗ್ ಶಿ ಇಸ್ ಗಾಟ್. ಅಂದರೆ ಆ ಒಂದು ಎಂಥೂಸಿಯಾಸಮ್ ಇದೆ. ಆ್ಯಂಡ್ ಜೊತೆಲಿ ಪ್ರೊಡಕ್ಷನ್ನು ಎಲ್ಲ ಕೆಲಸ, ಯಾವ ಈ ಕೆಲಸ ಆ ಕೆಲಸ ಎಲ್ಲ ಕೆಲಸ ಅಷ್ಟೇ. ಮಾರ್ನಿಂಗ್ ಬೈ 5:30 ಶೀಸ್ ಅಪ್, ಬೈ 6:30 ನಾವು ವಾಕ್ ಹೋಗೋದ್ರೆ ರೆಡಿ ಕೆರಡೆ ಬರ್ತಾರೆ. ಕಿಚನ್ಗೆ ಹೋದರೆ ಶೋಲ್ಡ್ರ್ ಇದಾಗಿತ್ತು, ಸರ್ಜರಿ ಆಗಿತ್ತು. ಆಗಿ ಸೆಕೆಂಡ್ ಡೇ ಡಿಸ್ಚಾರ್ಜ್ ಆಗಿ ಬಂದು ನೆಕ್ಸ್ಟ್ ಡೇ ಬೇಡ ಸ್ವಲ್ಪ ಗೀತಾ ರೆಸ್ಟ್ ತಗೊಳ್ಳಿ ಬೇಡ. ಇಮಿಡಿಯೇಟ್ಲಿ ಬಂದು ಒಂದು 1 hour ಶೀಸ್ ಇನ್ ದ ಕಿಚನ್, ಕೈ ಹಿಂಗೆ ಇಟ್ಕೊಂಡು ಇದರಲ್ಲಿ. ಅಂದರೆ ಐ ವಾಸ್ ರಿಯಲಿ ಶಾಕ್. ದೆನ್ ಐ ಡ್ ನಾಟ್ ವಾಂಟ್ ಟು ಮೇಕ್ ಅ ಸ್ಟಾಪ್. ಯಾಕೆ ಅದು ಏನಂತೀವಿ, ವಿಲ್ ಪಾರ್ ಅಂತೀವಿ. ಆ ವಿಲ್ ಪಾರ್ ಇದ್ದರೆ ಏನು ಬೇಕಾದ್ರೂ, ಯಾತಕ್ಕೂ ಎಲ್ಲದಕ್ಕೂ ಏನು ಕೆಲಸ ಮಾಡಬೇಕಾದ್ರೂ ವಿಲ್ ಪಾರ್ ಬೇಕು. ವಿಲ್ ಪಾರ್ ಇದ್ದರೆ ಕಷ್ಟ. ಯಾಕೆಂದರೆ ಜೀವನದಲ್ಲಿ ಎಲ್ಲ ಕಷ್ಟಗಳು ಬರುತ್ತೆ, ಮನುಷ್ಯನಿಗೆ ಎಲ್ಲ ಕಷ್ಟಗಳು ಬರುತ್ತೆ. ಎವ್ರಿಥಿಂಗ್ ವಿ ಟೇಕ್, ಬಟ್ ಏನೇ ಆದರೂ ಒಂದು ವಿಲ್ ಪಾರ್ ಅನ್ನೋದಿದ್ರೆ ಅದನ್ನೆಲ್ಲ ಮಾಡಿ ನಾನು ಏನು ಮಾಡಬೇಕು ಅನ್ನೋದು ಫೋಕಸ್ ಇದೆಯಲ್ಲ, ದಟ್ ಇಸ್ ಇಂಪಾರ್ಟೆಂಟ್. ಇನ್ ದಟ್ ವೇ ಗೀತಾ ಇಸ್ ರಿಯಲಿ ಗ್ರೇಟ್. ಶಿವಣ್ಣ, ನಾವು ನೋಡ್ತಾ ಇದ್ವಿ ಈಗ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಪ್ರತಿ ದಿನ ಕೂಡ ಪ್ರತಿ ಕ್ಷಣ ಕೂಡ ನೀವು ಅವ್ರ ಜೊತೆ ಆಗಿದ್ದು, ನನ್ನ ಕರ್ತವ್ಯ ಏನು ನಾನು ಮಾಡಬೇಕು ಅದು ನನ್ನ ಡ್ಯೂಟಿ ಅಂತ ಹೇಳಿ ನೀವು ಅವ್ರ ಜೊತೆಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫ್ ಸ್ಟೈಲ್ ಏನಾದರೂ ಬದಲಾಗಿದೆಯಾ ಈಗ ಸಿನಿಮಾಗೂ ಇಲ್ಲಿಗೆ ಬಂದರೆ? ಪ್ರತಿನಿತ್ಯ ಜನರ ಜೊತೆ ಓಡಾಡಬೇಕು, ಬೆಳಗ್ಗೆದ್ದು ಬೇಗ ಹೋಗಬೇಕು, ರಾತ್ರಿ ಲೇಟ್ ಬರಬೇಕು, ಶೂಟಿಂಗಲ್ಲಿ ಆಲ್ಮೋಸ್ಟ್ ಹಂಗಿರುತ್ತೆ, ಬಟ್ ಸರ್ಟನ್ ಟೈಮ್ ಅಂತೇಳಿ ನಿಮಗೆ ಏನಾದರೂ ಅನಿಸುತ್ತೆ ಚೇಂಜ್ ಆಗಿದೆ? ಇಲ್ಲ, ಬದಲಾವಣೆ ಅಂತ ಅನಿಸಲ್ಲ, ಯಾಕಂದರೆ ನಮಗೋಸ್ಕರ ಇಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ. ಬಿಕಾಸ್ ದಟ್ಸ್ ಅ ಗ್ರೇಟ್ ಥಿಂಗ್. ಎಲ್ಲ ನಮ್ಮ ತಾಯಿ ಆಗಲಿ ಎಲ್ಲ ಗೀತ ಆಗಲಿ, ಅಂದರೆ ದ ವೇ ದೇ ಲುಕ್ ಆಫ್ಟರ್ ಅಸ್. ಯಾಕಂದರೆ ದೇವ ಹೆಂಡತಿಯಾಗಿ ಮಾತ್ರ ಬರಲ್ಲ, ಶಿ ಬಿಕಮ್ಸ್ ಅ ಫ್ರೆಂಡ್, ಶಿ ಬಿಕಮ್ಸ್ ಅ ಮದರ್ ಸಮ್ಟೈಮ್ಸ್. ಸೊ ಅದೆಲ್ಲ ಇದ್ದಾಗ ಇದೆಲ್ಲ ಈ ಸಣ್ಣ ವಿಷಯ, ಅದೆಲ್ಲ ಏನು ದೊಡ್ಡ ವಿಷಯ ಅನಿಸಲ್ಲ. ಈ ಬಿಸಿಲಾಗಲಿ ಇಲ್ಲ ಜನಗಳ ಸಂಪರ್ಕ ಆಗಲಿ, ನಾವು ಒಂದು ಭಾಗ್ಯ ಏನಂದರೆ ಇದು ಥ್ರೂ ಹರ್ ಐ ಆಮ್ ಏಬಲ್ ಟು ಮೀಟ್ ಲಾಟ್ ಆಫ್ ಪೀಪಲ್ಸ್. ಅಂದರೆ ಎಷ್ಟೋ ಕಡೆ ನಾವು ಹೋಗೋಕ್ಕಾಗಿರಲ್ಲ, ಏನಂದರೆ ಎಷ್ಟೋ ಮೆಂಬರ್ಸ್ನ ನೋಡೋಕ್ಕಾಗಿರಲ್ಲ, ಅವ್ರನ್ನ ನೋಡೋಂಥ ಒಂದು ಇದಿರುತ್ತೆ. ಭಾಳ ಸಣ್ಣ ಸಣ್ಣ ಜಾಗಕ್ಕೆ ಹೋಗ್ತೀವಿ, ಆಮೇಲೆ ಅವರು ನೋಡಿದಾಗ ನನಗೆ ಒಂದೊಂದ್ಸತಿ ಐ ಫೆಲ್ಟ್ ವೆರಿ ಹಾರ್ಟ್ಫುಲ್. ಹಂಗಂದರೆ ಅವ್ರಿಗೆ ಮುಟ್ಟಿ ಪಾಪ ಅಯ್ಯೋ ನಿಮ್ಗೆ ಯಾರು ಬಂದಿಲ್ಲ ನಮಗೆ ಅಂದಾಗ ಅಯ್ಯೋ ಇಷ್ಟು ಹಿಂಗೂ ಹಿಂಗೂ ಇರೋಕ್ಕಾಗುತ್ತಾ, ಅಂದರೆ ಹೆಂಗೆ, ಹೌ ಇಸ್ ಇಟ್ ಪಾಸಿಬಲ್. ಇಟ್ ಟಚ್ಡ್ ಮೀ ಎಮೋಷ್ನಲಿ, ಐ ವಾಸ್ ರಿಯಲಿ ತುಂಬ. ಅವ್ರಿಗೂ ಅದೇ ಥರ ಆಯಿತು, ಯಾಕಂದರೆ ಇಟ್ಸ್ ಲುಕಿಂಗ್ ವೆರಿ ಡಿಫ್ರೆಂಟ್. ಅಂದರೆ ಆ ಪ್ರೀತಿಗೆ ಅಂದರೆ ಇಟ್ಸ್ ಅನ್ ಆಪರ್ಚುನಿಟಿ ಇನ್ ದಿಸ್ ವೇ ಟು ರಿಸ್ಪಾಂಡ್. ಬಟ್ ಅದರ್ವೈಸ್ ನಥಿಂಗ್, ಇಟ್ಸ್ ನಾಟ್ ಅ ಸ್ಯಾಕ್ರಿಫೈಸ್ ಫಾರ್ ಮೀ. ಇಟ್ ಈಸ್ ಮೈ ಡ್ಯೂಟಿ, ಇಟ್ ಈಸ್ ಮೈ ಮಾರಲ್ ಡ್ಯೂಟಿ ಟು ಸಪೋರ್ಟ್ ಹರ್. ಅದು ಮಾಡಲೇಬೇಕು. ಎಸ್. ಇವತ್ತು ಎಲ್ಲೆಲ್ಲಿ ಪ್ರಚಾರ ಮಾಡ್ತೀರಿ, ಎಲ್ಲೆಲ್ಲಿ ಹೋಗ್ತೀರಿ ಇವತ್ತು? ಇವತ್ತು ಬ್ಯಾಕ್ ವಾಟರ್ಸ್ ತುಮರಿ ಏರಿಯಾ, ಸಾಗರದಲ್ಲಿ ಇರುವಂತಹ. ಹೌದು ಹೌದು, ಅದರಲ್ಲಿ ಲಾಂಚಲ್ಲಿ ಹೋಗ್ಬಿಟ್ಟು ಕ್ರಾಸ್ ಮಾಡ್ಕೋಬೇಕು, ಆಮೇಲೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಅಲ್ಲಿಂದ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗಿ ಅಲ್ಲಿ ಜನರ ಜೊತೆಗೆ ಪೂರ್ತಿ ಅದೇ ಏರಿಯಾ ಅಲ್ಲೇ ಇರ್ತೀವಿ. ಹತ್ತತ್ರ ಹತ್ತತ್ರದಲ್ಲಿ ಒಂದು 8 ಪ್ರೋಗ್ರಾಮ್ ಇರ್ಬೋದು. ಓಕೆ ಓಕೆ. ಎಸ್, ಇವತ್ತು ಇಡೀ ದಿನ ನಾವು ನಮ್ಮ ನಾಯಕಿ ಕಾರ್ಯಕ್ರಮದಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರ ಜೊತೆಗೆ ಇರ್ತೀರಿ, ಜೊತೆಗೆ ನಮ್ಮ ಜೊತೆ ಶಿವರಾಜ್ಕುಮಾರ್ ಇರ್ತಾರೆ, ಹಾಗೆ ಸಾಗರದ ಕ್ಷೇತ್ರದ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಈ ಒಂದು ಪ್ರಚಾರ ಕಾರ್ಯದಲ್ಲಿ ಇರ್ತಾರೆ. ಅವ್ರ ಜೊತೆ ಎಲ್ಲರ ಜೊತೆಗೆ ನಾವು ಮಾತನಾಡ್ತಾ ಹೋಗೋಣ, ಎಲ್ಲೆಲ್ಲಿ ಹೋಗ್ತಾರೆ, ಯಾವ ರೀತಿಗೆ ಪ್ರಚಾರ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಅದರ ಜೊತೆಗೆ ಈಗ ಇನ್ನೂ ಕೂಡ ಬ್ರೇಕ್ಫಾಸ್ಟ್ ಆಗಿಲ್ಲ, ಸೊ ಬ್ರೇಕ್ಫಾಸ್ಟಲ್ಲಿ ಏನೇನು ತಿಂತಾರೆ ಅವರು, ಪ್ರತಿನಿತ್ಯ ಯಾವ ರೀತಿಯಾಗಿ ಆಹಾರ ಇರುತ್ತೆ, ಇವನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಸೊ ಈಗ ಅವ್ರ ಜೊತೆಗೆ ನಮ್ಮ ಪಯಣ. ನಮ್ಮ
ನಮ್ಮ ನಾಯಕಿಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಜೊತೆಗೆ ನಾವು ಇವತ್ತು ಇಡೀ ದಿನ ಏನೇನು ಮಾಡ್ತಾರೆ, ಯಾವ ರೀತಿಯಾಗಿ ಪ್ರಚಾರ ಕಾರ್ಯಗಳನ್ನು ಮಾಡ್ತಾರೆ, ಲೈಫ್ ಸ್ಟೈಲ್ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ಈಗಷ್ಟೇ ಅವರು ರೆಡಿಯಾಗಿ ಬಂದು ಇನ್ನು ಪ್ರಚಾರ ಆರಂಭ ಮಾಡಬೇಕು, ಅದಕ್ಕಿಂತ ಮುಂಚೆ ಈಗಾಗಲೇ ಟೈಮ್ ಆಗಿದೆ, ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಗೊತ್ತಲ್ಲ ಈ ಥರ ಪ್ರಚಾರಗಳಿದ್ದಂಥ ಸಂದರ್ಭದಲ್ಲಿ ಎಲೆಕ್ಷನ್ ಅಂತ ಹೇಳಿದ್ರೆ ಹೇಗಿರುತ್ತೆ ಅಂತೇಳಿ ಮಾತನಾಡಿಸ್ತಾ ಹೋಗೋಣ. ನಾರ್ಮಲ್ ಆಗಿ ಎಷ್ಟು ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ತೀರಿ? 9:30-10. ನಾರ್ಮಲ್ ಆಗಿ 9:30-10. ಓಕೆ, ಮನೆಯಲ್ಲಿದ್ದರೂ ಅಂದರೆ ವಾಕಿಂಗ್ ಎಲ್ಲ ಮಾಡಿ ಬಂದು ಆ ನಂತರ ನೀವೇ ಕುಕ್ ಮಾಡಿ ಆವಾಗ ಅಷ್ಟಾಗತ್ತೆ. ನಾನೇ ಎಲ್ಲ ಕುಕ್ ಮಾಡಲ್ಲ, ನಾನು ಮಾಡಿದ್ದು ಮಾತ್ರ ನಾನು ಮಾಡ್ತೀನಿ ಅಷ್ಟೇ. ಬಟ್ ಐ ಡೂ ಎವ್ರಿಥಿಂಗ್. ಏನೇನು ಮಾಡ್ತೀರಿ ನಾರ್ಮಲ್ ಆಗಿ ಬ್ರೇಕ್ಫಾಸ್ಟ್ಗೆ? ಏನು ತಿಂತೀರಿ ನೀವು ನಾರ್ಮಲ್ ಆಗಿ? ನಮ್ಮನೆಯಲ್ಲಿ ಯೂಶಲಾಗಿ ನಮ್ಮ ಸ್ಟಾಫು ನಾವು ಎಲ್ಲ ಸೇರಿಬಿಟ್ಟು ಒಂದು 15-20 ಜನನಾದ್ರೂ ಹಾಗೆ ಆಗ್ತೀವಿ. ಸೊ ನನಗೇನು ಕೆಲಸ ಇಲ್ಲಂದ್ರೆ ನಾನು ಅವ್ರಿಗೆಲ್ಲ ತಿಂಡಿನಾದರೂ ಮಾಡಿಬಿಡ್ತೀನಿ ಬೆಳಗ್ಗೆ. ಓಕೆ, ನೀವು ಮಾಡ್ತೀರಿ? ಹಾಂ, ನಾನು ಮಾಡ್ತೀನಿ. ಆಮೇಲೆ ನಮ್ಮ ಕುಕ್ಕಿಗೆ ಏನು ಗೊತ್ತಿರಲ್ಲ ಅದೆಲ್ಲ ನಾನೇ ಮಾಡ್ತೀನಿ. ಓಕೆ. ನಾರ್ಮಲಾಗಿ ಅಂದರೆ ಇಡ್ಲಿ ಅಥವಾ ದೋಸೆ ಆ ಥರದ್ದೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತೀರಾ, ಅಥವಾ ಕೆಲವರು ಫ್ರೂಟ್ಸ್ ತಿಂತಾರೆ, ಡಯಟ್ ಆ ಥರ ಏನಾದರೂ ಇದೆಯಾ ಶಿವಣ್ಣ? ಎಲ್ಲ ಅವರು ಈಸ್ ಓನ್ಲಿ ಫ್ರೂಟ್. ಓಕೆ, ಇಲ್ಲೇ ಇವತ್ತೇ ಸ್ವಲ್ಪ ತಿಂತಾ ಇರೋದಂದರೆ ನಾನು ಹಂಗಿಲ್ಲ, ಸಮಥಿಂಗ್ ನೈಸ್ ಐ ಕೇಳ್ತೀನಿ. ಓಕೆ, ಈಗ ಕೆಲವರಿಗೆ ಅಂದರೆ ಮನೆಯಲ್ಲಿ ತುಂಬ ಜನ ಇದ್ದರೆ ಒಬ್ಬೊಬ್ರಿಗೆ ಒಂದೊಂದು ಥರದ ವೆರೈಟಿ ಫುಡ್ ಬೇಕು ಅಂತ, ಆ ಥರ ಇದೆಯಾ ಮನೆಯಲ್ಲೂ? ಇಲ್ಲ, ಯಾರ್ದು ಇಲ್ಲ. ಹಂಗೆ ನನ್ನ ದೊಡ್ಡ ಮಗಳು ಮಾತ್ರ ಪ್ರಾಪರಾಗಿ ಏನು ಬೇಕಂತ ಹೇಳ್ಬಿಟ್ಟಿರ್ತಾಳೆ, ಉಳಿದವ್ರದ್ದೆಲ್ಲ ನಥಿಂಗ್, ಇಟ್ಸ್ ಫ್ರೂಟ್ ಆರ್ ಎಗ್ ಆರ್ ಸಮಥಿಂಗ್ ಲೈಕ್ ದಟ್. ಆ ಥರ ಇರುತ್ತೆ. ನೀವು ಡಯಟ್ ಮಾಡ್ತೀರಾ? ಟ್ರೈ ಟು. ಓಕೆ, ಮಾಡ್ತೀನಿ. ಕಂಟ್ರೋಲ್ ಇರುತ್ತೆ, ಫುಡ್ ಯಾವಾಗಲೂ ಕಂಟ್ರೋಲ್ ಆಗಿರುತ್ತೆ. ಓಕೆ, ನಿಮಗೆ ಅಂದರೆ ಯಾವ ಫುಡ್ ತುಂಬ ಇಷ್ಟ? ನೀವು ಹೇಳಿದರೆ ಆಗಲೇ ಮಾತಾಡುವಾಗ ಹೇಳಿದರೆ ನಾನು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ. ನಿಮಗೆ ಇಷ್ಟದ ಫುಡ್ ಯಾವುದು? ನಾನು ಹಂಗಿಲ್ಲ, ಐ ಲೈಕ್ ಎವ್ರಿಥಿಂಗ್. ನಾನು ಎಲ್ಲದನ್ನು ತಿಂತೀನಿ, ಏನು ಏನಾದರೂ ಟೇಸ್ಟಾಗಿ ಏನಿರುತ್ತೆ ಎಲ್ಲ ತಿಂತೀನಿ. ಇಟ್ ಕ್ಯಾನ್ ಬಿ ಎನಿಥಿಂಗ್. ಇವಾಗ ಅನ್ನ ಸಾಂಬಾರು ಇದ್ರೂ ನನಗೆ ಇಷ್ಟ, ಇಡ್ಲಿ ಆದರೂ ಓಕೆ, ನೂಡಲ್ಸ್ ಆದರೂ ಓಕೆ, ಎನಿಥಿಂಗ್. ನಾನು ಆ ಥರ ಏನು ಫಸಿ ಇಲ್ಲ. ನನಗೂ ಆ್ಯಕ್ಚುಲಿ ಊಟ ಇಷ್ಟ. ಓಕೆ, ಸೊ ಐ ಟ್ರೈ ಎವ್ರಿಥಿಂಗ್. ಓಕೆ, ಈಗಿನ ಫುಡ್ಗೂ ಮೊದಲು ಏನಾದರೂ ಚೇಂಜಸ್ ಅನಿಸ್ತಾ ಇದೆಯಾ? ಮನೆಯಲ್ಲಿದ್ದಾಗ ಹೇಗಿತ್ತು ಮೊದಲೆಲ್ಲ? ನಮ್ಮ ತಂದೆ ಮನೆಯಲ್ಲಿ ಇಟ್ಸ್ ದ ಸೇಮ್ ಫುಡ್ ಇವಾಗ್ಲೂ. ಮಧು ವೈಫು ಕೂಡ ಅದೇ ಫುಡ್ ಇರುತ್ತೆ. ಅಲ್ಲೇನಾದರೂ ಈಗ ನಮ್ಮ ಊರ ಕಡೆದು ಏನಾದರೂ ಮಾಡಿದ್ರೆ ನಮ್ಮ ಮನೆ ಕಳಿಸಿರ್ತಾರೆ ಆ ಥರ. ಸೊ ಅಲ್ಲಿ ಕಂಟಿನ್ಯೂ ಆಗಿದೆ. ಈಗ ನಮ್ಮ ಮನೆಯಲ್ಲೂ ಸ್ವಲ್ಪ ಸ್ವಲ್ಪ ಕಂಟಿನ್ಯೂ ಆಗಿದೆ. ಜೊತೆಗೆ ಈ ಕಡೆ ನಮ್ಮ ಅಪ್ಪಾಜಿ ಮನೆ ಕಡೆ ಅಂದರೆ ಗಾಡಿನೂರ್ ಕಡೆ ಊಟ ಅದೂ ಇದೆ. ಶಿವಣ್ಣ, ನಿಮ್ಮ ನಾರ್ಮಲ್ ಆಗಿ ಬ್ರೇಕ್ಫಾಸ್ಟ್ ಎಷ್ಟು ಟೈಮ್ಗೆ ಆಗುತ್ತೆ, ಅಥವಾ ಪರ್ಟಿಕ್ಯುಲರ್ ಆಗಿ ಬೆಳಿಗ್ಗೆ ಈಗ ವಾಕ್ ಎಲ್ಲ ಹೋಗಿ ಬಂದು ಅದಾದ್ಮೇಲೆ ಇಷ್ಟೇ ಟೈಮ್ ಕರೆಕ್ಟ್ ಆಗಿ ಫುಡ್ಡು, ಮಧ್ಯಾಹ್ನ ಇದೇ ಹೊತ್ತಿಗೆ ಅಂತ ಆ ಥರ ಏನಾದರೂ ಇದೆಯಾ, ಅಥವಾ ರೆಗ್ಯುಲರ್ ಇಲ್ಲ? ಶೂಟಿಂಗ್ ಇದ್ರೆ ಬೆಳಿಗ್ಗೆ ಬೈ 6 ವಾಕಿಂಗ್ ಔಟ್ ಬಂದು 8:30 ಸ್ನಾನ ಮಾಡಿ ಕೆಳಗಡೆ ಬಂದು ಪೂಜೆ ಎಲ್ಲ ಮಾಡಿ ಡೈಲಿ ಪೂಜೆ ಮಾಡ್ತೀನಿ ಬೆಳಿಗ್ಗೆ. ವೆಂಕಟೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ ಪೂಜೆ ಮಾಡಿ ಮೇಕಪ್ ಹಾಕೊಂಡು ಆಮೇಲೆ ಫ್ರೂಟ್ಸ್ ಗಿಡ್ಸ್ ಇರ್ತೀನಿ. ಒಂದು ದಿನ ಕಾಂಟಿನೆಂಟಲ್ ಮಾಡಿದ್ರೆ ಟೋಸ್ಟ್ ಅಂದರೆ ಅಪರೂಪವಾಗಿ ಅಂದರೆ ನಿಮ್ಮ ಬಾಡಿ ಈಗಲೂ ಕೂಡ ಯಾವ ಎಷ್ಟು ಚೆನ್ನಾಗಿದೆ ಅಂದರೆ 18 ಯುವಕರನ್ನು ಮೀರಿಸುವ ರೀತಿಯಾಗಿದೆ. ಸೊ ಈ ಥರ ಲೈಫ್ ಸ್ಟೈಲ್ ಇದ್ದಾಗ ಮಾತ್ರ ಕರೆಕ್ಟ್ ಆಗಿರುವಂಥದ್ದು, ಅಥವಾ ಲೈಫ್ ಸ್ಟೈಲ್ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದರೆ ಎಲ್ಲವೂ ಕೂಡ ಸರಿಯಾಗುತ್ತೆ, ಹೆಲ್ತ್ ಆಗಿರ್ಬೋದು ಅಂತ ಹೇಳಿ ಆ ಥರ ಮೇಂಟೈನ್ ಮಾಡ್ತೀರಿ? 100% ಇವಾಗ ಹೆಲ್ತ್ ಕಾನ್ಷಿಯಸ್ ಎಲ್ರಿಗೂ ಇದೆ. ನಾಟ್ ಓನ್ಲಿ ಇವಾಗ ನಾರ್ಮಲ್ ಪೀಪಲ್ಗೂ ಹೆಲ್ತ್ ಕಾನ್ಷಿಯಸ್ ಬೇಕು. ನಾವು ವಾಕಿಂಗ್ ಶುರು ಮಾಡಬೇಕಾದ್ರೆ ತುಂಬ ಕಮ್ಮಿ ಜನ ಇದ್ರು. ಐ ಥಿಂಕ್ ಒಂದು 3-4 ಇಯರ್ಸ್ಲಿ ಇಟ್ ಬಿಕೇಮ್ ಎ ಹ್ಯೂಜ್ ಕ್ರೌಡ್. ನಮ್ಮ ಇದರಲ್ಲಿ ಮನೆ ಹತ್ತಲ್ಲಿ ಸಿಕ್ಕಾಬಿಡ ಜನ ಬರ್ತಾರೆ, ಕೇಳಿದ್ರೆ ನಿಮ್ಮ ಇನ್ಸ್ಪಿರೇಷನ್ನ ನೀವೇ ಸರ್ ನಮಗೆ. ಸಾಕಷ್ಟು ಜನ ಅದು, ಐ ಥಿಂಕ್ ಇಟ್ಸ್ ಸೋ ಗುಡ್. ನಾವು ಒಂದು 20 ಜನ ಫ್ರೆಂಡ್ಸ್ ಇದ್ದೀವಿ, ವಿ ವಾಕ್ ಟುಗೆದರ್. ಅಂದರೆ ಬೆಳಿಗ್ಗೆ ಒಂದು 1 hour, 1 hour 15 minutes ಹೆಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಅದು ಮನೆಗೆ ಬಂದಮೇಲೆ ಒಂದು ಸ್ಮಾಲ್ ವಾರ್ಮ್ ಅಪ್ ಮಾಡಿಬಿಟ್ಟು ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ಮೇಕಪ್ ಹಾಕಿ ಆಮೇಲೆ ಬೇಕಾದ್ರೆ ಹಣ್ಣು ತಿಂದ್ಬಿಟ್ಟು ಶೂಟಿಂಗ್ ಹೋಗ್ಬಿಟ್ರೆ. ಮನೆಯಿಂದ ಫುಡ್ ತಗೊಂಡು ಹೋಗ್ತೀರಾ ನಾರ್ಮಲ್? ಇಲ್ಲ, ಒಂದು ಒಂದು ನಾ ಒಬ್ಬ ಅಡುಗೆಯವನು ಇರ್ತಾನೆ, ಅವನಿಗೆಲ್ಲ ಸಾಮಾನು ತಗೊಂಡ್ಬಿಡ್ತೀನಿ. ಗ್ಯಾಸ್ ಗೀಸ್ ಎಲ್ಲ ಇರುತ್ತೆ. ಆಮೇಲೆ ಈವನ್ ದಿನಸಿನೂ ಗೀತನ ಎಲ್ಲದನ್ನೂ ತಗೊಂಡ್ಬಿಡ್ತಾರೆ. ಆಮೇಲೆ ದುಡ್ಡು ಅಷ್ಟೇ,
ವೆಜಿಟೇಬಲ್ಸ್ಗೆಲ್ಲ ಪ್ರೊಡ್ಯೂಸರ್ ಕಡೆಯಿಂದ ಅವಾಯ್ಡ್ ಮಾಡೋದಲ್ಲ, ನಾವೇ ಎಲ್ಲ ಎವ್ರಿಥಿಂಗ್ ಇರ್ತೀವಿ ಆ್ಯಂಡ್ ಹೀ ಕುಕ್ಸ್ ಫಾರ್. ಮಧ್ಯಾಹ್ನ ಊಟಕ್ಕೆಲ್ಲ ಹೇಗೆ ನಾರ್ಮಲ್ ಆಗಿ ಅಂದರೆ ರೈಸ್ ಎಲ್ಲ ತಗೊಳ್ತೀರಾ ನೀವು? ಇಲ್ಲ, ಮಧ್ಯಾಹ್ನ ಚಪಾತಿ ಪುಲ್ಕ ಇಲ್ಲಾಂದರೆ ರಾಗಿ ರೊಟ್ಟಿ, ಒಂದಿನ ರಾಗಿ ದೋಸೆ ಆ ಥರ. ಈಗ ಈ ಕಡೆ ಬಂದು ಏನು ಚೇಂಜಸ್ ಅನಿಸುತ್ತೆ ನಿಮಗೆ ಈ ಕಡೆ ವೆದರ್ ಕೂಡ ಚೇಂಜ್ ಆಗಿದೆ ಅಂತ ಅನಿಸುತ್ತೆ? ಯಾಕಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಸೆಕೆ ಇರುತ್ತೆ. ಬೆಂಗಳೂರಲ್ಲಿ ಹಂಗೆ ಇದೆ ಸೆಕೆ, ಬಟ್ ಊಟದಲ್ಲಿ ಸ್ವಲ್ಪ ಇಲ್ಲಿ ಸ್ಪೋರ್ಟ್ಸ್ ಐಟಮ್ ಜಾಸ್ತಿ. ಈ ರಿಂಗ್ ಅಂತ ಮಾಡ್ತಾರೆ, ಕಜ್ಜಾಯ ಅಂತ, ಅದೊಂದು ರಿಂಗ್ ಥರ ಆಡೋದ್ರ ರಿಂಗ್ ಥರ ಇರುತ್ತೆ. ಆಮೇಲೆ ಇನ್ನೊಂದು ಗಾಲ್ಫ್ ಬಾಲ್ ಥರ ಒಂದು ಏನಂತಾರೆ, ಇಲ್ಲ 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 ಅದನ್ನ ಮಾಡ್ತಾರೆ. ಎಲ್ಲ ಸ್ಪೋರ್ಟ್ಸ್ ಐಟಮ್ ಇದೆ. ಆಮೇಲೆ ಅಂದ್ರೆ ಇದು ಸ್ಕ್ವಾಷ್ ಬಾಲ್ ತರ ಬರುತ್ತೆ, ಒಂದು ಪಡ್ಡು ಪಡ್ಡು. ನೀವು ಹೆಸರಿಟ್ಟಿದ್ದೆ ಹೇಗೆ ಎಲ್ಲ ಇದಕ್ಕೆ? ನಾವು ತಮಾಷೆ ಮಾಡ್ತಾ ಇರ್ತೀವಿ ಗೀತನಿಗೆ. ಐ ತಿಂಕ್ ಚೆನ್ನಾಗಿದೆ, ಬಟ್ ಟೇಸ್ಟಿ ಆಗಿರುತ್ತೆ. ಬಟ್ ಹೆವಿಯಾಗಿ ತಿನ್ನಕ್ಕಾಗಲ್ಲ, ಬಿಸಿಲಿಡೋದ್ರಿಂದ ಲೈಟಾಗಿ. ಈಗಾಗಲೇ ಬ್ರೇಕ್ಫಾಸ್ಟನ್ನು ಮುಗಿಸಿ ಗೀತಾ ಶಿವರಾಜ್ಕುಮಾರ್ ಅವರು ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ಈಗ ಜನರ ಜೊತೆ ಬೆರೆಯೋದಕ್ಕೆ, ಅವ್ರ ಜೊತೆ ಮತಯಾಚಿಸೋದಕ್ಕೆ ಹೊರಟಿದ್ದಾರೆ. ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಇವತ್ತಿನ ಪ್ರಚಾರ ಕಾರ್ಯ ಎಲ್ಲೆಲ್ಲಿ ನಡೆಯುತ್ತೆ ಕೇಳ್ತಾ ಹೋಗೋಣ. ಈಗಾಗಲೇ ಬ್ರೇಕ್ಫಾಸ್ಟ್ ಮುಗಿಸಿ ಪ್ರಚಾರ ಕಾರ್ಯ ಆರಂಭ ಮಾಡ್ತಾ ಇದ್ದೀರಾ. ಒಂದು ಕಡೆ ಬಿಸಿಲಿನ ಝಳ ಕೂಡ ಜಾಸ್ತಿ ಆಗಿದೆ. ಚುನಾವಣೆ ಬಿಸಿ ಜಾಸ್ತಿ ಇದೆಯಾ, ಬಿಸಿಲು ಜಾಸ್ತಿ ಇದೆಯಾ? ಎರಡು ಬಿಸಿ ಇದೆ, ಎರಡು ಬಿಸಿ ಇದೆ. ಇವತ್ತು ಆ್ಯಕ್ಚುಲಿ ಶರಾವತಿ ಮುಳುಗಡೆ ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಕ್ವರ್ಡ್ ಅಂತ ಹೇಳ್ಬಿಟ್ಟು ಅವರಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ತುಮುರಿ ಬ್ಯಾಕ್ವರ್ಡ್ ಅಲ್ಲೆಲ್ಲ ಜನರ ಹತ್ರ ಹೋಗಿ ಮಾತನಾಡಿಸುತ್ತಾ ಇದ್ದೀರಿ? ಇಲ್ಲ, ಸಭೆಗಳಾಗುತ್ತೆ ಅಲ್ಲೆಲ್ಲ, ಸಭೆಗಳತ್ತೆ ಅಲ್ಲೇ ಜನನ ಮೀಟ್ ಮಾಡ್ತೀವಿ. ಓಕೆ, ಏನು ಅನಿಸುತ್ತೆ ಜನರ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ನೀವು ಇಷ್ಟು ದಿನ ನೋಡಿದ್ರೆ ಆ ದಿನದಲ್ಲಿ? ಆ್ಯಕ್ಚುಲಿ ನಾನು ಒಂದೇ ಒಂದು ನೆಗೆಟಿವ್ ಇದನ್ನ ಕೂಡ ನೋಡಿಲ್ಲ, ಇಟ್ಸ್ ಪಾಸಿಟಿವ್ ಆಲ್ ದ ಟೈಮ್ ಫಾರ್ ಅಸ್. ಓಕೆ, ಸೊ ಜನರಲ್ಲಿ ಏನು ಕೇಳ್ತೀರಿ ನೀವು ಮತಯಾಚನೆ ಮಾಡೋ ಟೈಮಲ್ಲಿ? ನಾನು ಮೈ ದಿಸ್ ಒನ್ ಇಸ್, ನಾನು ಅವ್ರಿಗೆ ಏನು ಕೇಳ್ತೀನಿ, ನನಗೆ ಒಂದು ಅವಕಾಶ ಕೊಡಿ ಬದಲಾವಣೆ ತನ್ನಿ, ನಾನು ಹೆಂಗೆ ಕೆಲಸ ಮಾಡ್ತೀನಿ ಅಂತ ನೋಡೋಕ್ಕಾದ್ರೂ ನನಗೊಂದು ಚಾನ್ಸ್ ಕೊಡಿ ಅಂತ ಹೇಳ್ತೀನಿ. ತುಂಬ ಸಾಫ್ಟ್ ನೀವು ಜನರಲ್ಲಿ ಅಂದರೆ ಮಾತನಾಡುವಾಗ, ಈಗ ನಾವು ಮಾತಾಡುವಾಗಲೇ ನೋಡ್ತೀವಿ ಅಂದರೆ ತುಂಬ ಸಾಫ್ಟಾಗಿ ಮಾತಾಡ್ತೀರಾ. ರಾಜಕಾರಣದಲ್ಲಿ ಇದು ಸರಿ ಅಂತ ಅನಿಸುತ್ತಾ ನಿಮಗೆ? ಸರಿ ಆಗುತ್ತೆ, ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನಿಸುತ್ತಾ? ಅಲ್ಲಿ ಮಾತಾಡಬೇಕಾದ್ರೆ ಸಿ, ನನಗೆ ಕಿರ್ಚಿ ಜೋರಾಗಿ ಮಾತಾಡಿ ಅದೆಲ್ಲ ನನಗೆ ಅಭ್ಯಾಸ. ಬಗ್ಗೆ ಆರೋಪ ಮಾಡಿ ಪ್ರತ್ಯಾರೋಪ ಮಾಡಿ ನಾನು ಯಾವತ್ತೂ ಮಾಡಿಲ್ಲ ಅದನ್ನು. ಆಮೇಲೆ ನಾನು ಮಾತಾಡೋದು ಜನರಿಗೆ ಅರ್ಥ ಆಗುತ್ತೆ, ದಟ್ಸ್ ಇನಫ್. ಓಕೆ, ಸೊ ಈಗಾಗಲೇ ತುಮರಿ ಮತ್ತು ಬ್ಯಾಕ್ವರ್ಡ್ಗೆ ಹೊರಡ್ತಾ ಇದ್ದಾರೆ, ನಾವು ಕೂಡ ಅವ್ರ ಜೊತೆನೇ ತೆರಳ್ತಾ ಇದ್ದೀವಿ. ಪ್ರಚಾರ ಹೇಗೆ ನಡೆಯುತ್ತೆ ಇವೆಲ್ಲವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.